ನಮಸ್ಕಾರ ಎಲ್ಲರಿಗೂ ನನ್ ಗೆ ಸ್ವಾಗತ ಎಲ್ಲರಿಗೂ ಗಣೇಶ ಚೌತಿಯ ಶುಭಾಶಯಗಳು ರೀ ಓನಿ ಓನಿಯಾಗ ಗಣಪ ನಂತರ ಇರ್ತಾರ ಹಂಗ ನಮ್ಮ ಅಂಗಡಿ ಇರೋದು ಆನಿ ಎಕ್ಸಾಗ್ರಿ ಮಾರ್ಕೆಟ್ ಏರಿಯಾ ಅಲ್ಲಿ ಗಣೇಶನ ಕೂಡಿದ್ರೆ ಸಂಜೆ ಮುಂದ ಮಂಗಳಾರತಿ ಅದಾದ್ಮೇಲೆ ಅಲ್ಲೆಲ್ಲಾ ಪ್ರಸಾದನ ಹಂಚ್ತಾರ ಹಿಂಗಾಗಿ ಇವತ್ತಿನ ಪ್ರಸಾದ ಹನ್ನಿಂದ ಆ ಪಂಚಾಮೃತ ಅಂತ ಹೇಳ ಅಂತಾರಲ್ಲ ಸ್ವಾದ ಮಾಡ್ಕೊಟ್ರಾಯ್ತ ಅಂತ ಹೇಳಿ ನಾನು ಹನ್ನೆಲ್ಲ ತಗೊಂಡ್ ಬಂದೆ ರೀ ಫ್ರೆಶ್ ಆಗಿ ಹಾಗೆ ಅವನ ಎಲ್ಲಾ ಮೊದ್ಲೆಕ್ ತಂದು ತೊಳ್ಕೊಂಡೆ ಎಲ್ಲಾ ಆ್ಯಪಲ್ ವರ್ಷ ತೊಳ್ಕೊಂಡೆ ಮತ್ತೆ ಯಾಕಂದ್ರ ಅಹ್ ಬಾಳೆನೋದು

ಕಟ್ ಮಾಡಕ್ಕೆ ಕೊಟ್ಬಿಡ್ಬಾರ್ದು ಅದ್ ತೆಗಿಬೇಕ್ರಿ ಆಕ್ಚುಲಿ ಅಂದ್ರೆ ಅದು ಪಂಚಾಮೃತ ಅಂತ ಏನ್ ಮಾಡ್ತೇವಲ್ಲ ಅದಕ್ಕೆ ಇದರ ಯಾಕಂದ್ರ ಬೀಜ ಸಿಕ್ತೇನ್ರ ಪಾಪ ಹೆಂಗ್ ನೋಡ್ರಿ ಅದಕ್ಕೆ ಅದಕ್ಕೆ ನಮ್ ಮೊದ್ಲಕ್ಕೆ ಆಪಲ್ ಎಲ್ಲ ನೀಟಾಗಿ ಸ್ವಚ್ಛಂಗ ತೊಳ್ಕೊಂಡ್ ಇದ್ನೆಲ್ಲ ಎಲ್ಲಾ ಕಟ್ ಮಾಡ್ಕೊಳಕತೇನ್ರಿ ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೊಂಡೆ ಆ್ಯಪಲ್ ಕಟ್ ಮಾಡ್ಕೊಂಡೆ ಆಮೇಲೆ

ನೀಟಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾದ್ರೆ ಏನು ಒಳ್ಳೆ ಬೆಳಗ್ಗೆ ಚಂದ ಕನತಿದಿವ್ರಿಪ ನಾವು ಆದ್ರೆ ಕಟ್ ಮಾಡಿ ಸ್ವಲ್ಪ ಏನ್ ಜಸ್ಟ್ ಒಂದ್ ಒಂದ್ ನಿಮಿಷನು ಎರಡ್ ನಿಮಿಷನೂ ಆಗೋಲ್ಲ ಕಪ್ಪಾ ಬಿಡ್ತಾವ್ ನೋಡ್ರಿಪ ಬಾಳೆಹಣ್ಣಾಗ್ಲಿ ಆ್ಯಪಲ್ ಆಗ್ಲಿ ಸೊ ಅದನ್ನ ಅವಾಯ್ಡ್ ಮಾಡಕೊಂತರ ಆಗೋದಿಲ್ಲ ಹಿಂಗಾಗಿ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಇದಕ್ಕೆ ಬೇಕಾಗಿರುವಂತ ಹಾಲು ಸಕ್ರೆ ಎಲ್ಲಾ ಹಾಕೋಬೇಕಲ್ಲ ಹಿಂಗಾಗಿ ಇವಕ್ಕೆ ನಾನು ಎಲ್ಲಾ ಹಾಲ ಸಕ್ರೆ ಹಾಕಿದೆ ಸಕ್ರಿ ಅಂತ ಎರಡು ಬೌಲ್ ಹಾಕಿದೆ ಹಾಲು ಹಾಗೆ ದ್ರಾಕ್ಷಿ ಗೋಡಂಬಿನು ಹಾಕೀನ್ರಿ ಇದಕ್ಕ ಯಾಕಂದ್ರೆ ಪಂಚಾಮೃತ ಮುಖ ಅಂದ್ರೆ ಗ ದ್ರಾಕ್ಷಿ ಗೋಡಂಬಿ ಹಾಕಿರೋಂಥ ಬೆಸ್ಟ್ ಹಿಂಗಾಗಿ ದ್ರಾಕ್ಷಿ ಗೋಡಂಬಿನೂ ಹಾಕೊಂಡೆ ಹಾಗೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರಲಿ ಅಂತ ಹೇಳಿ ಕಷ್ಟ ಪೌಡರನ್ನ ಸ್ವಲ್ಪ ಹಾಲ್ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಸಿ ಆರಿಸಿ ಆಮೇಲೆ ಈ ಹಾಲನ್ನ ಇದಕ್ಕೆ ಹಾಕಿದೆ ಅದ್ಮೇಲೆ ಒಂದು ಡಬ್ಬಿ ಒಳಗೆ ಹಾಗೆ ಎಣ್ಣೆ ಇಟ್ಕೊಂಡೆ ಬಟ್ ನನ್ನ ಮಗ ಟ್ಯೂಷನ್ ಗಾಡಿ ತೊಗೊಂಡು ಹೋಗಿದ್ದಾರೆ ಗಾಡಿ ತೊಗೊಂಬರ್ ಮಠ ಅಂತ ಮನ್ಯಾಗ ವೇಟ್ ಮಾಡಕತ್ತಿದ್ದೆ ಅವನು ಬಂದ ಬಂದ ಮೇಲೆ ಬಡ ಬಡ ನಂದು ಬ್ಯಾಗ್ ತೊಗೊಂಡು ಕ್ಯಾಸ್ ಹೊಂಟೆ ನೋಡ್ರಿಪ್ಪ ನಾನು ಅಂದ್ರೆ ಈವ್ನಿಂಗ್ ಟೈಮು ಆಲ್ಮೋಸ್ಟ್ ಆಲ್ ಏಳು ಗಂಟೆ ಸುಮಾರು ಏಳು ಹತ್ತು ಏನು ಹದಿನೈದಾಗಿತ್ರಿಪಾ ಮನೆ ನೀ ಬಿಟ್ಟಾಗ ಸೊ ಅವ್ನು ಟ್ಯೂಷನ್ ಇಂದ ಬಂದ ಸೊ ಚಾವಿ ತೊಗೊಂಡ್ ಕ್ಯಾಸ ನಾನು ಗಾಡಿ ತೊಗೊಂಡು ನಮ್ಮ ಅಂಗಡಿ ಕಡೆ ಹೊಂಟು ನೋಡ್ರಿಪ್ಪ ಅಂಗಡಿ ಕಡೆ ಅಂಗಡಿಯಾಗು ಹುಡುಗಿದ್ದೆ ರೀ ಸೊ ನವೀನ ಅವ್ನ ಕೈಯಾಗ ತೋಪ ನೀನ ತೊಗೊಂಡ್ ಹೋಗುನು ಅಂತ ಹೇಳಿ ಅವ್ನ ಕೈಯಾಗ ಚೀಲ ಕೊಟ್ಟು ತಗೊಂಡಾಗ ಹೊಂಟೇನ್ ನೋಡ್ರಿ ಆಲ್ಮೋಸ್ಟ್ ಸಂಜೆ ಮುಂದೆ ನೋಡಿದ್ರೆ ಎಲ್ಲ ಮಂಜು ನಿಂತಾರ ಮಂಗಳಾರತಿ ಅದು ಆಕತೈತಿ ಇದೇ ಟೈಮಿಗೆ ಕರೆಕ್ಟಾಗಿ ಹೋದೆ ನಾನು ಹಿಂಗಾಗಿ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಅವ್ರಿಗೆ ಡಬ್ಬಿ ಖಾಲಿ ಆದಮೇಲೆ ಅಂಗಡಿಗೆ ಕೊಡಿ ಅಂತ ಹೇಳಿಬಿಟ್ಟು ನಾ ಡಬ್ಬಿ ಕೊಟ್ಟಿಗೆ ಸಹ ನಾನು ವಾಪಸ್ ಏನು ಮಾಡಿದೆ ಅಂದರೆ ಗಣೇಶನ ಕನ್ನಡಿ ಅಜ್ಜಾರ ಇದನ್ನ ಪೂಜಾರಿಕೆ ಮಾಡ್ತಾರೆ ಸೊ ಅಲ್ಲಿ ಗಣೇಶನ ಗುಡಿ ಅದು ಅಲ್ಲಿ ಹೋ ಅಂದ್ರೆ ಅಲ್ಲಿ ಅಭಿಷೇಕ ಕೊಟ್ಟಿದ್ದೀರಿ ಸೊ ನಾ ಅಭಿಷೇಕ ಅಂದ್ರೆ ನನ್ನ ಮಗನ ಹೆಸರಿ ಅಂತ ಹೇಳಿ ಅಭಿಷೇಕ ಕೊಟ್ಟಿರ್ತೀನಿ ಸೊ ವರ್ಷ ಈ ರೀತಿ ಈ ಕೊಟ್ಟಿನಿ ಹಿಂಗಾಗಿ ಅಲ್ಲಿ ಹೋಗ್ಬೇಕಾಗಿತ್ತು ಇದಕ್ಕಾಗಿ ನಾನು ಇಲ್ಲಿ ಡೆಬ್ಬಿನ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಅಲ್ಲಿಗೆ ಹೋದೆ ಹೋಗಾನ ಅವರು ಅಭಿಷೇಕ ನಮಸ್ಕಾರ ಮಾಡಿ ಇನ್ನೇನು ಅಭಿಷೇಕ ಕೊಡೆ ಅಂತಂದೆ ಅವರು ಕಾಯಿ ಇಲ್ಲಿ ಅದಮ್ಮ ಬಟ್ ಪಂಚಾಮೃತ ನೀವು ಅಲ್ಲಿ ತಗೋಬೇಕು ಮನೇಲಿ ಅಂದ್ರೆ ಆಯ್ತು ಅಂತ ಹೇಳಿ ನಾನು ಮನೆ ಕಡೆನೂ ಹೋದೆ ಹೋಗಾನ ಅವರು ಅಲ್ಲಿ ಇವತ್ತು ಅಷ್ಟಮಿ ಅದ ಅಂತ ಹೇಳಿ ಅಷ್ಟಮಿ ದಾರ ಅದರಿ ಅವರು ಅವ್ರ ಮನೆಯಲ್ಲಿ ಹಿಂಗ ಕೆಲವ್ರ ಮನೆಯಲ್ಲಿ ಅಷ್ಟಮಿ ಇರೋದು ಇರ್ತದ ಸೊ ಅವರು ಗಣೇಶನ ಕಳಸುವ ಆ ದಿವಸ ಅದನ್ನ ಅಷ್ಟಮಿನ ಕೂಡಿಸ್ತಾರ್ರಿ ಅವರು ಹಿಂಗಾಗಿ ಅವ್ರ ಅಷ್ಟಮಿ ನಮಸ್ ಇದ್ ಮಾಡಿದ್ರಿ ಎಲ್ಲಾ ಪೂಜೆ ಎಲ್ಲ ಮಾಡಿದ್ರು ಮಸ್ತ್ ಮಾಡಿದ್ರಿ ಬಾ ಚಂದ ಕಾಣತಿತ್ತು ಬಂದಿ ಅಮ್ಮ ಕರೆಕ್ಟ್ ಟೈಮಿಗೆ ಅಂತ ಹೇಳಿ ನನಗೆ ಅರ್ಶನ ಕುಂಕುಮನ ಏರಿಸು ಅಂತ ಹೇಳಿದ್ರು ಸೊ ಅರ್ಶನ ಕುಂಕುಮ ಏರಿಸಿದೆ ಹಾಗೆ ಪ್ರಸಾದನು ಕೂಡ ಕೊಟ್ರು ಅಲ್ದೆ ಅವ್ರು ನನಗೆ ಸಾಯಂಕಾಲ ಹೋಗಿದ್ಯಾ ಅಂತ ಉಡಿ ತುಂಬಿದ್ರು ಆಂಟಿ ಕೂಡ ಸೊ ಉಡಿ ತುಂಬಿಸ್ಕೊಂಡೆ ಆ್ಯಕ್ಚುಲಿ ನಾನು ತೊಗೊಂಡು ಹೋಗಿರ್ಕಿಲ್ಲ ಹೀಗಾಗಿ ನಾನು ಉಡಿ ಒಳಗೆ ಹಾಕ್ಕೊಂಡೆ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಕೊಡ್ತೇನೆ ತಗೋಮ್ಮ ಅಂತಂದು ಸೊ ಪ್ಲಾಸ್ಟಿಕ್ ಕವರ್ ಕೊಟ್ಟರು ಕೊಟ್ಟು ಅದೆಲ್ಲ ನಾನು ಹಾಕ್ಕೊಂಡು ಸೀದ ನಾನು ಮನೆಗೆ ಬಂದೆ ಆಮೇಲೆ ರಾತ್ರಿ ಅಡುಗೆಗಂತಿ ಪನ್ನೀರ್ ಮಾಡಿದೆ ಚಪಾತಿ ಮಾಡಿದೆ ನಮ್ಮ ಮನೆಯವರಂತರೂ ಅಂಗಡಿಯಿಂದ ಬಂದರು ಸೊ ಅವರು ಖಾಲಿ ಡೆಬಿ ಕೊಡಬಾರ್ದು ಅಂತ ಹೇಳಿ ಸ್ವಲ್ಪ ಪಂಚಾಮೃತ ಉಳಿಸ್ಕೊಟ್ಟಾರ ಬಟ್ ಅದರ ದ್ರಾಕ್ಷಿನೇ ಜಾಸ್ತಿ ಉಳ್ದುಬಿಟ್ಟು ಕೆಳಗಡೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡ್ರಿ ಹಾಗೆ ಶೇರ್ ಮಾಡಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡ್ರಿ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಸಿಗ್ತಾವ ಅಂದ್ರೆ ಎಲ್ಲಾ ವಿಡಿಯೋಗಳು ನೀವು ಯಾವ ಮಿಸ್ ಮಾಡ್ಕೊಳ್ಳೋದಿಲ್ಲ ಆ ರೀತಿಯಾಗಿ ನಿಮ್ಗೆ ನೋಟಿಫಿಕೇಶನ್ ಕೂಡ ಸಿಗತ್ತ ನನ್ನ ಮುಂದಿನ ವಿಡಿಯೋದಾಗ ಮತ್ತೆ ಭೇಟ್ ಅಲ್ಲಿವರೆಗೂ ನಮಸ್ಕಾರ